हेलो नमस्कार वेलकम टू ईजी स्टेप कुकिंग इवत्तु नावु ईरुळ्ळि इला अंद्रे आनियन गोज्जु माड्ता इदीवि सो बनि नोडोण इदक्के एनेन बिग इंग्रेडिएंट्स अंत सो मोदलिगे ओग्रण्णेगे सासिवे मत्ते जीरिगे स्वल्प मत्ते सांबार पौडर उप्पु मत्ते कोत्तंबरि करिबेवु ओंदे ओंदु टमाटो एरडु ईरुळ्ळि सो ईरुळ्ळिगे गोज्जुगे ईरुळ्ळि बेकल्वा सो ईग ई कडे ओंदु ಬಾಣಲಿಗೆ ಚಿಕ್ಕ ಬಾಣಲಿ ಇಟ್ಕೊಂಡು ನಾನೀಗ ಇದಕ್ಕೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ ನಾವು ಯೂಸ್ ಮಾಡೋದು ಕಡಲೆಕಾಯಿ ಎಣ್ಣೆ ಸೊ ಕಡಲೆಕಾಯಿ ಗ್ರೌಂಡೆಡ್ ತುಂಬ ಒಳ್ಳೆಯದಲ್ವ ಆರೋಗ್ಯಕ್ಕೆ ಹಾಗಾಗಿ ಅದು ಸ್ವಲ್ಪ ಕಾಸ್ಟ್ಲಿ ಆದರೂ ಕೂಡ ನಾವು ಅದನ್ನೇ ಯೂಸ್ ಮಾಡ್ತಾ ಇದ್ದೀವಿ ಆ್ಯಂಡ್ ಇದರಿಂದ ನಾನು ಪರ್ಸ್ನಲಿ ನನಗೆ ಪಿಂಪಲ್ಸ್ ಆಗ್ತಿತ್ತು ಮುಂಚೆ ಇವಾಗ ಅದು ಕಡಿಮೆ ಆಗಿದೆ ಈ ಎಣ್ಣೆ ಅಷ್ಟೊಂದು ಜಿಡ್ ಇರೋದಿಲ್ಲ ನನಗೆ ಯೂಸ್ಫುಲ್ ಆಗುತ್ತೆ ನಿಮಗೆ ಯಾವ್ದು ಯೂಸ್ಫುಲ್ಲು ಅದನ್ನು ಯೂಸ್ ಮಾಡ್ಬೋದು ಎನಿ ಆಯಿಲ್ ಇಸ್ ಓಕೆ ಇದಕ್ಕೆ ಮಸ್ಟರ್ಡ್ ಸೀಡ್ಸ್ ಮತ್ತು ಈಗ ಜೀರಾನ ಹಾಕ್ಕೊಂಡು ಚಟಪಟ ಅಂತ ಒಗ್ಗರಣೆ ಸಿಡಿಸ್ಕೊಳ್ತಾ ಇದ್ದೀನಿ ಸೊ ಇದು ತುಂಬ ಸುಲಭ ಮಾಡೋದು ಸೊ ಓಕೆ ಇದಕ್ಕೆ ಕಡಲೆಬೇಳೆ ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ ಸೊ ದಾಲಲ್ಲಿ ಪ್ರೋಟೀನ್ ಇರುತ್ತಲ್ಲ ಸೊ ಇದು ನಾರ್ಮಲ್ ಒಗ್ಗರಣೆ ಆಗಿರೋದ್ರಿಂದ ನೀವು ಇದನ್ನು ಹಾಕ್ಕೊಳ್ಬೋದು ಸೊ ಈ ಮಸಾಲ ಹಾಕೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಹಾಕೋದ್ರಿಂದ ಇದ್ದರೆ ಇದೇನು ಬೇಡ ಸೊ ಈಗ ಕರಿಬೇವು ಹಾಕಿದ್ದೀನಿ ಒಂದು ಸ್ವಲ್ಪನೇ ನಿಮಗೆ ಎಷ್ಟು ಬೇಕೋ ಅಷ್ಟು ಜನ ಜಾಸ್ತಿ ಇದ್ದರೆ ಅಳತೆ ಕೂಡ ಜಾಸ್ತಿ ಇರಬೇಕು ಈಗ ನಾನು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಸೊ ಅದು ಸ್ವಲ್ಪ ಕ್ರಿಸ್ಪಿ ಗೋಲ್ಡನ್ ಬ್ರೌನ್ ಬರೋ ತನಕ ಸ್ವಲ್ಪ ಬಿಟ್ಟು ನೀವು ಈರುಳ್ಳಿನ ಹಾಕ್ಕೊಂಡು ಬಾಡಿಸ್ಕೊಳ್ಬೋದು ಸೊ ಇದು ಬೇಗ ಆಗುತ್ತೆ ಮನೆಯಲ್ಲಿ ನಿಮ್ಗೆ ಅರ್ಜೆಂಟಾಗಿ ಎಲ್ಲಾದರೂ ಹೋಗಬೇಕು ಇಲ್ಲ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಏನು ಅಂದರೆ ಇದು ಏನೂ ಇಲ್ಲ ಇಂಗ್ರೀಡಿಯೆಂಟ್ಸ್ ಅಂದರೆ ಇದನ್ನು ಬೇಗ ಮಾಡ್ಕೊಂಡು ತಿನ್ಬೋದು ಇದಷ್ಟೇ ಹೆಲ್ತಿಯಾಗಿರುತ್ತೆ ಚಪಾತಿಗಾಗಲಿ ರೈಸ್ಗಾಗಲಿ ಎಲ್ಲದಕ್ಕೂ ಸೂಟ್ ಆಗುತ್ತೆ ಅದಕ್ಕೆ ಬೇಗ ಬೇಗ ಒಂದೆರಡು ಚಪಾತಿ ಕೂಡ ಕಲಸ್ಕೊಂಡು ಇದ್ರ ಜೊತೆ ಮಾಡ್ಕೊಂಡು ತಿನ್ಬಿಡ್ಬೋದು ಡಯಟ್ ಕಾನ್ಶಿಯಸ್ ಇರೋರಿಗೆ ಸೊ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಇದು ಸ್ವಲ್ಪ ಈರುಳ್ಳಿ ಜಾಸ್ತಿ ಕ್ವಾಂಟಿಟಿ ಇರಬೇಕು ಅದೇ ಟೊಮ್ಯಾಟೊ ಜಾಸ್ತಿ ಕ್ವಾಂಟಿಟಿ ಆದರೆ ಒಂದೇ ಈರುಳ್ಳಿ ಹಾಕ್ಕೊಂಡು ಜಾಸ್ತಿ ಟೊಮ್ಯಾಟೊ ಹಾಕ್ಕೊಂಡ್ರೆ ಅದು ಟೊಮ್ಯಾಟೊ ಗೊಜ್ಜಾಗುತ್ತೆ ಈರುಳ್ಳಿ ಜಾಸ್ತಿ ಹಾಕ್ಕೊಂಡು ಟೊಮ್ಯಾಟೊ ಒಂದೇ ಒಂದು ಹಾಕ್ಕೊಂಡ್ರೆ ಅದು ಈರುಳ್ಳಿ ಗೊಜ್ಜಾಗುತ್ತೆ ಇದೆರಡು ಸ್ವಲ್ಪ ಸಿಮಿಲರ್ರೆ ನಾನು ಲಾಸ್ಟ್ ಇದರಲ್ಲಿ ತೋರಿಸಿದ್ದೀನಿ ಟೊಮೆಟೊ ಗೊಜ್ಜನ್ನು ಇವಾಗ ಈರುಳ್ಳಿ ಗೊಜ್ಜು ತೋರಿಸ್ತಾ ಇದ್ದೀನಿ ಸೊ ಈಗ ನಾನು ಒಂದೇ ಟೊಮೆಟೊ ಹಾಕ್ಕೊಂಡು ಈರುಳ್ಳಿ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ನೋಡಿ ಈ ಥರ ಇವಾಗ ಇದು ಬೆಂದಮೇಲೆ ಸ್ವಲ್ಪ ಫ್ರೈ ಆದಮೇಲೆ ನಾನು ಸಾಂಬಾರ್ ಪೌಡರ್ ಮತ್ತು ಉಪ್ಪು ಹಾಕ್ತಾ ಇದ್ದೀನಿ ಫಸ್ಟೇ ಉಪ್ಪು ಹಾಕ್ಬೋದು ಬೇಯಲಿ ಅಂತ ಬಟ್ ಕುಕಿಂಗ್ ವಿಧಾನಕ್ಕೆ ಆದರೆ ತುಂಬ ಒಳ್ಳೆಯದು ಇದು ನೀರು ಹಾಕ್ತಾ ಇದ್ದೀನಿ ಇವಾಗ ಇದು ಸ್ವಲ್ಪನೇ ಗೊಜ್ಜಲ್ವ ಬೇಯೋದಕ್ಕೆ ಟೊಮೆಟೊ ಬೇರೆ ಬೇಯಬೇಕಲ್ವ ಸೊ ಸ್ವಲ್ಪನೇ ನೀರು ಹಾಕ್ತಾಯಿದ್ದೀನಿ ನಿಮಗೆ ಬೇಕಾದರೆ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು ಇದು ಚೆನ್ನಾಗಿ ಫ್ರೈ ಮಾಡಿ ಕ್ಲೋಸ್ ಮಾಡ್ಬೋದು ನಾವು ಅದು ಬೇಯೋದಕ್ಕೆ ಬಿಡಿ ಇದು ಚೆನ್ನಾಗಿ ಕುದ್ಮೇಲೆ ಈಗ ಹೇಗೂ ಉಪ್ಪು ಖಾರ ಹಾಕಿದ್ದೀವಿ ಲಾಸ್ಟ್ ಕೋರಿಯಂಡರ್ ಹಾಕಿ ಸರ್ವ್ ಮಾಡಿದ್ರೆ ಆಯಿತು ಸೊ ಇದು ಕುದಿತಾ ಇದೆ ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಇದು ಸರ್ವ್ ಮಾಡೋದಕ್ಕೆ ರೆಡಿಯಾಗುತ್ತೆ ಸೊ ಸಿಂಪಲ್ ಆ್ಯಂಡ್ ಈಸಿ ಐ ಹೋಪ್ ಯು ಆಲ್ ಎಂಜಾಯ್ಡ್ ಸೊ ಲೈಕ್ ಆ್ಯಂಡ್ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಯಾವ ರೆಸಿಪಿ ಬೇಕೋ ತಿಳಿಸಿ ನಾನು ಅದನ್ನು ಬೇಗ ಮಾಡ್ತೀನಿ ಸೊ ಇನ್ನೊಂದು ಟಿಪ್ಸ್ ನಾನು ಇವತ್ತು ನಿಮಗೆ ಕೊಡ್ತಾ ಇದ್ದೀನಿ ಹೌಸ್ ಟಿಪ್ಸ್ ಅದು ಏನು ಅಂತಂದರೆ ಇದು ಸ್ಪಾಂಜ್ ವೈಪ್ಸ್ ಇದು ಒಂದು ಫೈವ್ ಏನೋ ಬರುತ್ತೆ ಒಂದು ಪ್ಯಾಕಲ್ಲಿ ದೊಡ್ಡದು ಇದೆ ಇದು ಸ್ಮಾಲ್ ಸೈಜ್ ಈ ಕೈ ಹಿಡ್ಕೊಂಡಿದ್ದೀನಲ್ಲ ಅಷ್ಟು ನೋಡಿ ಈಗ ನಾವು ಅಡುಗೆ ಆದಮೇಲೆ ಕ್ಲೀನಾಗಿ ಒರೆಸ್ಕೊಳ್ಬೋದು ಇದರಲ್ಲಿ ಆ್ಯಂಡ್ ಮೆಸ್ಸಿ ಆಗೋದಿಲ್ಲ ಸೊ ಇದನ್ನು ಹೀಗೆ ವಾಶ್ ಮಾಡಿ ನೀರಲ್ಲಿ ಹಾಗೆ ಒಣಗಾಕ್ಬಿಡ್ಬೋದು ಅದು ಬೇಗನೆ ಡ್ರೈ ಆಗಿಬಿಡುತ್ತೆ ಹಿಂಡಿ ಈ ಥರ ಒಣಗಾಕ್ಬೋದು ಈಗ ಟವೆಲ್ಸ್ ಕೂಡ ಬಂದಿದೆ ಇದು ಸ್ಪಾಂಜ್ ವೈಪ್ಸ್ ಇನ್ನು ಬೇಗನೆ ಈಸಿಯಾಗಿ ಒರೆಸ್ಕೊಳ್ಬೋದು ಸೊ ಕ್ಲೀನಾಗಿದ್ದರೆ ಅಡುಗೆ ಮಾಡೋಕ್ಕೂ ಖುಷಿ ಆಗುತ್ತಲ್ವ ಅದಕ್ಕೆ ನೋಡಿ ಇದು ಸ್ಪಾಂಜ್ ವೈಪ್ಸ್ ಅಂತ ಫೈವ್ ಇರುತ್ತೆ 180 ರುಪೀಸ್ ಏನೋ ಇತ್ತು ಪ್ಯಾಕ್ ಮೇಲೆ ಇದು ಮೆಟ್ರೋಲಿ ಸೂಪರ್ ಮಾರ್ಕೆಟ್ಸಲ್ಲೆಲ್ಲ ಸಿಗುತ್ತೆ ಅನಿಸುತ್ತೆ ತುಂಬ ಪರ್ಚೇಸ್ ಮಾಡೋದಕ್ಕೆ ಈಸಿ ಇದು ಸೊ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ ಅದಕ್ಕೆ